ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ರಿ ವೀರ್, ಸುಜುಕಾ ಮತ್ತೆ ಹದ್ದು ಹೇಗೆ ಒಂದು ದ್ವೀಪವನ್ನ ತಲುಪ್ತಾರೆ ಅಂತ. ಅವರು ಒಂದು ಮಾಯಾವಿ ಇಲಿ ಜೊತೆ ಹೋರಾಡ್ತಾರೆ ಮತ್ತೆ ಆ ಯುದ್ಧದಲ್ಲಿ ಇಲಿ ಸತ್ತೋಗುತ್ತೆ. ಈಗ ಮುಂದಿನ ಕಥೆ. ವೀರ್ ನೋಡು, ಇಲ್ಲೊಬ್ಬ ಮನುಷ್ಯ. ಹೌದು, ಈ ಮನುಷ್ಯನ ಇವರು ಸೆರೆ ಹಿಡಿದಿದ್ದಾರೆ ಅಂತ ಅನ್ಸುತ್ತೆ. ಮೂರು ಜನ ಒಳಗ್ ಹೋಗ್ತಾರೆ. ಮಹಾಸ್ವಾಮಿ, ಯಾರ್ ನೀವು? ಇಲ್ಲಿಗೆ ಹೇಗ್ ಬಂದ್ರಿ? ನಾನು ಮಾಯಾಲೋಕನ ಹುಡುಕೊಂಡು ಹೊರಟಿದ್ದೆ. ಆಗ ಈ ಏಲಿಯನ್ಸ್ ನನ್ನ ಸೆರೆ ಹಿಡಿದ್ರು. ನನ್ನ ಕೈಲಿ ಇವರನ್ನ ಗೆಲ್ಲಕ್ಕಾಗ್ಲಿಲ್ಲ. ಬನ್ನಿ, ನಾವು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ನೀವು ಬಿಡುಗಡೆ ಆಗಿದ್ದೀರಾ. ನಾಲ್ಕು ಜನ ಸ್ಪೇಸ್ಶಿಪ್ ನಿಂದ ಆಚೆ ಬರ್ತಾರೆ. ನನಗೆ ಕುಡಿಯಕ್ಕೆ ನೀರು, ತಿನ್ನಕ್ಕೇನಾದ್ರೂ ಕೊಡ್ತೀರಾ? ನಾನು ತುಂಬಾ ದಿನದಿಂದ ಯಾವ ಆಹಾರನು ತಿಂದಿಲ್ಲ. ವೀರ್ ತನ್ನ ಶಕ್ತಿಯಿಂದ ತಿನ್ನೋದಕ್ಕೆ ಇನ್ನೇನ್ ತರಿಸ್ಬೇಕು ಅಂತಿರ್ತಾನೆ. ಅಷ್ಟ್ರಲ್ಲಿ, ಇರು ವೀರ್, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಸ್ವಲ್ಪ ಆ ಕಡೆ ಬರ್ತೀಯಾ? ಅವರಿಬ್ರು ಒಂದು ಮರದ ಹತ್ರ ಹೋಗ್ತಾರೆ. ನೋಡು ವೀರ್, ಈ ಮನುಷ್ಯನ ಮುಂದೆ ನಿನ್ನ ಮಾಯವಿ ಶಕ್ತಿಗಳ ಪ್ರದರ್ಶನ ಮಾಡಬೇಡ. ಇವನಿಗೆ ನಿನ್ನ ಹತ್ರ ಶಕ್ತಿಗಳಿದೆ ಅಂತ ಗೊತ್ತಾಗ್ಬಾರ್ದು. ಗೆಳೆಯ ಹದ್ದು, ಈ ಮನುಷ್ಯ ಹೊಟ್ಟೆ ಹಸುವಿಂದ ನರಳುತ್ತಾ ಇದ್ದಾನೆ. ನಮ್ಮ ಶಕ್ತಿಗಳಿರೋದು ಎಲ್ಲರ ಉಪಯೋಗಕ್ಕೆ ಅಲ್ವಾ? ನಿನ್ನ ಮಾತು ನಿಜ, ಆದ್ರೆ ನಿನಗೂ ಗೊತ್ತಿದೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಆ ರಾಕ್ಷಸ ಜಾದುಗಾರನ ಶಕ್ತಿ ಇದೆ ಅಂತ. ನೀನ್ ಹೇಳೋದು ನಿಜಾನೇ, ಆದ್ರೆ ಇಲ್ಲೆಲ್ಲಾದ್ರೂ ಹಣ್ಣುಗಳು ಸಿಕ್ಕಿದ್ರೆ ನಾವು ಆ ಮನುಷ್ಯನ ಪ್ರಾಣ ಉಳಿಸಬಹುದು ಅಲ್ವಾ? ಅದು ನಮ್ ಕರ್ತವ್ಯನು ಕೂಡ. ಹದ್ದು ಇನ್ನೇನ್ ಹೋಗ್ಬೇಕಾಗಿರುತ್ತೆ. ಮನಸ್ಸಲ್ಲೇ ಏನೋ ಕಸಿಬಿಸಿಯಾಗಿ ಹೋಗ್ತಾ ಇರೋನು ನಿಂತು ವಾಪಸ್ ತಿರುಗತ್ತೆ. ಅವರಿಬ್ರನ್ನೇ ಅಲ್ಲಿ ಬಿಟ್ಟು ಹೋಗೋ ಮನಸ್ಸು ಅದಕ್ಕೆ ಬರಲಿಲ್ಲ. ಯಾಕೋ ನನಗೆ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಎಲ್ಲೂ ಹೋಗಲ್ಲ. ಗೆಳೆಯ, ನೀನ್ ಹೋಗಿಲ್ಲ ಅಂದ್ರೆ ಅವ್ರ ಪ್ರಾಣ ಹೋಗ್ಬಿಡುತ್ತೆ. ಅಲ್ಲಿ ಜೋರಾಗಿ ನಗೋ ಶಬ್ದ ಕೇಳುತ್ತೆ. ಅವ್ರು ನೋಡ್ತಿದ್ದಾಗಿನೇ ಆ ಮನುಷ್ಯ ಒಂದು ಆಕೃತಿಯಾಗಿ ಬದಲಾಗ್ತಾನೆ. ಅದು ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾಗಿ ಬದಲಾಗತ್ತೆ. ಇದನ್ನ ನೋಡಿ ಇವರು ಮೂರ್ ಜನ ಚಕಿತರಾಗೋಗ್ತಾರೆ. ವೀರ್, ಸುಜುಕಾ, ಇಲ್ಲಿಂದ ಓಡಿ. ಇವರು ನನ್ನ ಗುರುಗಳು, ಕ್ರಿಸ್ಟೋ. ನಾನು ನಿಮ್ಮಿಬ್ರನ್ನ ಇವನನ್ನ ಸುಮ್ನೆ ಬಿಡಲ್ಲ. ಮೂರು ಜನನ್ನು ಇಲ್ಲೇ ಸಾಯಿಸ್ಬಿಡ್ತೀನಿ. ಓಹೋ, ಕ್ರಿಸ್ಟೋ ಅಂದ್ರೆ ನೀವೇನಾ? ವೇಷ ಮರ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ? ನಾವು ನಿಮ್ಗೆ ಸಹಾಯ ಮಾಡಕ್ ಹೊರಟಿದ್ವಲ್ಲ. ವೀರ್, ನೀನ್ ಅವ್ರ ಕಣ್ಣುಗಳಲ್ಲಿ ನೋಡ್ಬೇಡ. ಅವ್ರ ಹತ್ರ ಸಂವಹನ ಶಕ್ತಿ ಇದೆ. ನೀನು ಅವ್ರ ಕಣ್ಣುಗಳನ್ನ ನೋಡಿದ್ರೆ ನಿನ್ನ ಶಕ್ತಿಗಳು ಹಾಳಾಗಿ ಹೋಗುತ್ತೆ. ಆಮೇಲೆ ಅವರನ್ನ ಸೋಲ್ಸೋದು ಅಸಾಧ್ಯ. ದುಷ್ಟ ಹದ್ದು, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನೀನು ನನ್ ಶಿಷ್ಯ ಆಗಿ ನನ್ಗೆ ಮೋಸ ಮಾಡಿದ್ಯಾ? ನಂಬಿಕೆ ದ್ರೋಹಿ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಇರು, ಮೊದಲು ಈ ವೀರ್ನ ವಿಚಾರಿಸ್ಕೋತೀನಿ. ವೀರ್, ಆ ಚಮತ್ಕಾರಿ ಕನ್ನಡಕನ ಕೊಡು. ನಾನು ಆ ಕನ್ನಡಕದ ಸಹಾಯದಿಂದ ಒಂದು ಮಾಯಾವಿ ನಗರನ ಸೃಷ್ಟಿ ಮಾಡ್ತೀನಿ. ನಾನು ಆ ನಗರದ ರಾಜ ಆಗಿ ಇಡೀ ಬ್ರಹ್ಮಾಂಡನೇ ಆಳ್ತೀನಿ. ನೀನೊಬ್ಬ ಪಾಪಿ, ದುಷ್ಟ. ನಿನ್ ಕೈಗೆ ಆ ಕನ್ನಡಕ ಸಿಗೋದಕ್ಕೆ ನಾನು ಬಿಡಲ್ಲ. ಖಂಡಿತ ಇದು ಸಾಧ್ಯ ಇಲ್ಲ. ನಿನ್ನ ಈ ಕನಸು ನಿಜ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನಂತ ಪಾಪಿ ದುಷ್ಟನ ಕೈಗೆ ಅದು ಸಿಕ್ಕರೆ ಇಡೀ ಮನುಷ್ಯ ಕುಲಕ್ಕೆ ಅಪಾಯ ಆಗುತ್ತೆ. ಕ್ರಿಸ್ಟುಗೆ ತುಂಬಾ ಕೋಪ ಬರುತ್ತೆ. ವೀರ್ ಮೇಲೆ ಪ್ರಹಾರ ನಡೆಸುತ್ತೆ. ವೀರ್ ತಪ್ಪಿಸ್ಕೋತಾನೆ. ಆಗ ವೀರ್ಗೆ ಸಹಾಯ ಮಾಡಕ್ಕೆ ಹದ್ದು ಮಧ್ಯ ಬರುತ್ತೆ. ಮೊದಲೇ ತುಂಬಾ ಕೋಪ ಇದ್ದ ಕ್ರಿಸ್ಟುಗೆ ಹದ್ದು ಮೇಲೆ ಪ್ರಹಾರ ನಡೆಸ್ತಾನೆ. ಆ ಪ್ರಹಾರದಿಂದ ಹದ್ದುಗೆ ಗಾಯ ಆಗುತ್ತೆ. ಗೆಳೆಯ ಹದ್ದು, ಹೇಳು ಏನಾಯ್ತು ನಿಂಗೆ? ನೀನು ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ಮೊದ್ಲು ಈ ದುಷ್ಟನ ಸಂಹಾರ ಮಾಡು. ಆ ಕನ್ನಡಕ ಇವನ್ ಕೈಗೆ ಸಿಗಬಾರ್ದು. ಹೋಗು. ಆ ಸಮಯಕ್ಕೆ ವೀರ್ ಕಾಪಾಡು. ಕ್ರಿಸ್ಟು ಸುಜುಕಾನ ಹಿಡ್ಕೊಂಡ್ ಬಿಟ್ಟಿರ್ತಾನೆ. ಹಿಡಿದು ಜೋರಾಗಿ ನಗ್ತಾನೆ. ನಿನಗೆ ನಿನ್ ಗೆಳತಿ ಪ್ರಾಣ ಮುಖ್ಯ ಅನ್ಸದ್ರೆ ಆ ಕನ್ನಡಕನ ನನಗೆ ಕೊಟ್ಟು ಬಿಡು, ಗೊತ್ತಾಯ್ತಾ? ದುಷ್ಟ, ಅವಳನ್ನ ಬಿಟ್ಬಿಡು. ನಿನ್ನ ಶತ್ರುತ್ವ ಏನಿದ್ರು ನನ್ ಜೊತೆ ಇಟ್ಕೋ. ಇದರಲ್ಲಿ ಅವಳು ತಪ್ಪೇನು ಇಲ್ಲ. ನಿನ್ನ ಯುದ್ಧ ಏನಿದ್ರು ನನ್ ಜೊತೆ ಮಾತ್ರ. ಹೇಳಿ, ಅವಳನ್ನ ದಾಳವಾಗಿ ಉಪಯೋಗಿಸ್ಕೋಬೇಡ. ನಿನಗೆ ತಾಕತ್ತಿದ್ರೆ ನನ್ ಜೊತೆ ಯುದ್ಧ ಮಾಡು. ಬೇರೆಯವರನ್ನ ಮಧ್ಯಕ್ಕೆ ತರಬೇಡ. ಅಚಾನಕ್ ಆಗಿ ಒಂದು ಸ್ಪೇಸ್ ಶಿಪ್ ಬಂದು ಅಲ್ಲಿ ನಿಲ್ಲತ್ತೆ. ಅದ್ರೊಳಗಿಂದ ಬಂದೂಕ್ ಹಿಡ್ಕೊಂಡಿರೋ ಏಲಿಯನ್ಸ್ ಕೆಳಗಡೆ ಇಳಿತಾರೆ. ಇಳಿದು ಇವ್ರ ಕಡೆನೆ ನೋಡ್ತಾರೆ. ಏಲಿಯನ್ಸ್ ವೀರ್ ಕಡೆನೆ ನೋಡಿ ಅವರವರಲ್ಲೇ ಏನೋ ಮಾತಾಡ್ಕೋತಾರೆ. ಆ ಏಲಿಯನ್ಸ್ ಕೂಡ ಮಾಯಾ ಕನ್ನಡಕಕ್ಕೋಸ್ಕರ ಅವನನ್ನ ಹಿಡಿಯಕ್ಕೆ ಬಂದಿರ್ತಾರೆ. ಆಗ್ಲೇ ಕ್ರಸ್ಟು ವೀರ್ ಮೇಲೆ ಪ್ರಹಾರ ನಡೆಸ್ತಾನೆ. ವೀರ್ ಅದರಿಂದ ತಪ್ಪಿಸ್ಕೋತಾನೆ. ಆದ್ರೆ ಆ ಪ್ರಹಾರ ಹದ್ದುವಿನ ಮೇಲೆ ಆಗತ್ತೆ. ಹದ್ದು ಸತ್ತು ಹೋಗುತ್ತೆ. ಕ್ರಸ್ಟು ವೀರ್ನ ಮೇಲೆ ಪ್ರಹಾರ ನಡೆಸಿದ್ ನೋಡಿ ಏಲಿಯನ್ಸ್ ಕ್ರಸ್ಟುವಿನ ಮೇಲೆ ಪ್ರಹಾರ ಮಾಡ್ತಾರೆ. ಏಲಿಯನ್ಸ್ ಮುಂದೆ ಕ್ರಸ್ಟುಗೆ ನಿಲ್ಲೋಕ್ಕಾಗಲ್ಲ. ಅಲ್ಲೇ ಸತ್ತು ಹೋಗ್ತಾನೆ. ಈ ರೀತಿ ಕ್ರಸ್ಟು ಮತ್ತೆ ಆ ಹದ್ದುವಿನ ಮೃತ್ಯು ಆಗತ್ತೆ. ಈ ಯುದ್ಧದ ಮಧ್ಯದಲ್ಲಿ ಸಮಯ ಸಾಧಿಸಿ ವೀರ್ ಸುಜುಕಾನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸದ್ಯ ಬಚಾವಾದ್ವಿ, ನಡಿ ಸುಜುಕಾ, ಹೋಗೋಣ. ಮೊದ್ಲು ನಾವು ಈ ಏಲಿಯನ್ಸ್ ಲೋಕದಿಂದ ಹೊರಗ್ ಹೋಗೋ ದಾರಿನ ಹುಡುಕ್ಬೇಕು. ವೀರ್, ಇದ್ ಏನಾಗ್ತಾ ಇದೆ? ಕ್ರಿಸ್ಟೋ, ಏಲಿಯನ್ಸ್ ಎಲ್ಲರಿಂದನೂ ಹೇಗ್ ಬದುಕಕ್ ಸಾಧ್ಯ?
ಚಿಂತೆ ಮಾಡಬೇಡ ಸುಜುಕ, ನಿನ್ಗೇನು ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ವೀನ್ ಮತ್ತೆ ಸುಜುಕ ಅಲ್ಲಿಂದ ಹೊರಡ್ತಾರೆ. ಆಗ್ಲೇ ಸ್ಪೇಸ್ ಶಿಪ್ ರೀತಿ ಕಾಣೋ ಒಂದು ವಾಹನ ಬಂದು ನಿಲ್ಲತ್ತೆ. ಅದರಿಂದ 6 ಏಲಿಯನ್ಸ್ ಆಚೆ ಬರ್ತಾರೆ. ಅವರುಗಳು ವೀರ್ ಮತ್ತೆ ಸುಜುಕನ ಸುತ್ತುವರಿತಾರೆ. ವೀರ್ಗೆ ಅರ್ಥ ಆಗೋಗತ್ತೆ, ಇನ್ನು ಒಂದು ಕ್ಷಣನೂ ಇವನ್ ತಡ ಮಾಡಿದ್ರೆ ಇವರಿಂದ ಬದುಕೋದು ಕಷ್ಟ ಅಂತ. ಅವನು ಏಲಿಯನ್ಸ್ ಮೇಲೆ ಪ್ರಹಾರ ನಡೆಸ್ತಾನೆ. ವೀರ್ ಮತ್ತೆ ಏಲಿಯನ್ಸ್ ಮಧ್ಯ ದೊಡ್ಡ ಯುದ್ಧ ಆಗತ್ತೆ. ವೀರ್ಗೆ ಆ ಹದ್ದುವಿನ ಶಕ್ತಿಯೂ ಇದ್ದಿದ್ರಿಂದ ಚುಂಬಕೀಯ ಶಕ್ತಿ ಇದ್ದ ಜಾಗದಲ್ಲೂ ಅವನ ಶಕ್ತಿ ಕೆಲಸ ಮಾಡ್ತು. ಹಠಾತ್ ಆಗಿ ಒಬ್ಬ ಏಲಿಯನ್ ಹಿಂದಿನಿಂದ ಪ್ರಹಾರ ನಡೆಸ್ತಾನೆ. ವೀರ್ ಮೂರ್ಛೆ ತಪ್ಪಿ ಬೀಳ್ತಾನೆ. ಸುಜುಕ ಇದನ್ನ ನೋಡಿ ಹೆದರ್ ಬಿಡ್ತಾಳೆ. ವೀರ್ ಉಳಿದ 3 ಏಲಿಯನ್ಸ್ ವೀರ್ ಮತ್ತೆ ಸುಜುಕನ ಎತ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸುಜುಕ ಜೋರಾಗಿ ಅಳ್ತಾ ವೀರ್ನ ಕರೀತಾನೆ ಇರ್ತಾಳೆ. ವೀರ್ ಏಳು, ಕಾಪಾಡು ನನ್ನನ್ನ. ಆಗ ಒಬ್ಬ ಏಲಿಯನ್ ಎದ್ದು ಸುಜುಕನ ತಳ್ಳಿಬಿಡ್ತಾನೆ. ಎಷ್ಟು ಜೋರಾಗಿ ತಳ್ತಾನೆ ಅಂದ್ರೆ ಸುಜುಕ ಹಣೆಗೆ ಏಟಾಗತ್ತೆ. ಎಷ್ಟು ದೊಡ್ಡ ಗಾಯ ಆಗತ್ತೆ ಅಂದ್ರೆ ರಕ್ತ ಸುರಿತಾ ಇರತ್ತೆ. ಅಷ್ಟೊತ್ತಿಗೆ ಏಲಿಯನ್ಸ್ ಅವರ ಅರಮನೆ ತಲುಪ್ತಾರೆ. ರಾಜನ ಮುಂದೆ ಮೂರ್ಛೆ ತಪ್ಪಿರೋ ವೀರ್ನ ಕರ್ಕೊಂಬಂದು ತೋರಿಸ್ತಾರೆ. ಆ ರಾಜ 3 ಜನದ ಹತ್ರ ಏನೋ ಹೇಳ್ತಾನೆ. ಎಲ್ರೂ ಅವರವರಲ್ಲೇ ಏನೋ ಮಾತಾಡ್ತಾರೆ. ಸುಜುಕ ಮತ್ತೆ ವೀರ್ನ ಬೇರೆ ಬೇರೆ ಜೈಲ್ನಲ್ಲಿ ಬಂಧಿಸ್ಬಿಡ್ತಾರೆ. 2 ದಿನಗಳವರೆಗೆ ವೀರ್ಗೆ ಜ್ಞಾನ ಬಂದಿರೋದಿಲ್ಲ. ವೀರ್ಗೆ ಎಚ್ಚರ ಆದಾಗ ಅವನನ್ನವನು ಒಂದು ಜೈಲ್ನಲ್ಲಿ ನೋಡ್ತಾನೆ. ಇದು ಯಾವ ಜಾಗ? ನಾನು ಎಲ್ಲಿಗೆ ಬಂದಿದ್ದೀನಿ? ಯಾಕೆ ಇಷ್ಟೊಂದು ಕತ್ಲಿದೆ? ನನ್ನ ತಲೆ ನೋವಿಂದ ಪಟಪಟ ಅಂತ ಸಿಡಿತಾ ಇದೆ. ಅಕಸ್ಮಾತ್ ಆಗಿ ಅಲ್ಲೇ ಇದ್ದ ಬೆಳಕಿನೆಡೆಗೆ ಅವನ್ ಕಣ್ಣು ಹೋಗುತ್ತೆ. ಆ ಕಡೆ ನಡ್ಕೊಂಡು ಹೋಗ್ತಾನೆ, ನೋಡ್ತಾನೆ, ಅಲ್ಲಿ ಏಲಿಯನ್ಸ್ ಇರ್ತಾರೆ. ಆಗ ಅವನಿಗೆ ಎಲ್ಲಾ ನೆನಪಾಗತ್ತೆ, ಏಲಿಯನ್ಸ್ ಹೇಗೆ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತ. ಅವನಿಗೆ ಸುಜುಕ ನೆನ್ಪಾಗ್ತಾಳೆ. ಆಗ ಅವನಿಗೆ ಗೊತ್ತಾಗತ್ತೆ ಅವಳನ್ನ ಬೇರೆ ಕಡೆ ಇಟ್ಟಿದ್ದಾರೆ ಅಂತ. ನಾನು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು, ಹೋಗಿ ಸುಜುಕ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ವೀರ್, ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ್ದಾದ್ರು ಉಪಾಯನ ಹುಡುಕು. ಕಥೆ ಇನ್ನು ಮುಂದುವರಿಯತ್ತೆ. ಗೆಳೆಯರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮುಂದಿನ ಎಪಿಸೋಡ್ಸ್ನ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಪಾಪಾ ಟಿವಿನ. ಆಮೇಲೆ ಇದ್ರ ಜೊತೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಗೆಳೆಯರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮುಂದಿನ ಎಪಿಸೋಡ್ಸ್ನ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಪಾಪಾ ಟಿವಿನ. ಆಮೇಲೆ ಇದ್ರ ಜೊತೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಗೆಳೆಯರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮುಂದಿನ ಎಪಿಸೋಡ್ಸ್ನ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಪಾಪಾ ಟಿವಿನ. ಆಮೇಲೆ ಇದ್ರ ಜೊತೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ.